ಏನೇ ನಿರ್ಧಾರವನ್ನ ಕೈಗೊಳ್ಬೇಕಾದ್ರೂ ಕೂಡ ರಾಜ್ಯಕ್ಕೆ ಕೇಂದ್ರದ ಅನುಮತಿ ಬೇಕು ಹಾಗಾದ್ರೆ ರಾಜ್ಯ ಸರ್ಕಾರದ ಮುಂದೆ ಏನು ಆಯ್ಕೆಗಳಿದೆ ಅಂದ್ರೆ ಏನೆಲ್ಲ ಆಪ್ಷನ್ಗಳಿದೆ ಮಕ್ಕಳನ್ನ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ಅವರ ವಿದ್ಯಾಭ್ಯಾಸವನ್ನ ಮುಂದುವರ್ಸೋದಕ್ಕೆ ರಾಜ್ಯ ಸರ್ಕಾರದ ಮುಂದೆ ಏನೆಲ್ಲ ಅವಕಾಶಗಳು ಮತ್ತೆ ಆಯ್ಕೆಗಳು ಇದೆ ಅದನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ ಯುಕ್ರೇನ್ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಸಹಾಯ ಮಾಡುತ್ತಾ ಮಾಡೋಕೆ ಅವಕಾಶ ಇದೆಯಾ ಈ ವಿಚಾರದಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ಕೋರ್ಸ್ ಮುಂದುವರಿಸುವ ಬಗ್ಗೆ ಮನವಿಯನ್ನ ಮಾಡ್ಕೊಳ್ಳುವಂತದ್ದು ಇಲ್ಲಿರೋ ಮೆಡಿಕಲ್ ಕಾಲೇಜ್ಗಳಿಗೆ ಯಾವ್ಯಾವ ಸೆಮ್ಮಿತ್ತು ಆ ಮಕ್ಕಳನ್ನ ಅಟ್ಯಾಚ್ ಮಾಡಿ ಇಲ್ಲೇ ಮುಂದುವರ್ಸೋದ್ರ ಬಗ್ಗೆ ಮನವಿ ಮಾಡ್ಕೊಳೋದು ವೈದ್ಯಕೀಯ ಶಿಕ್ಷಣ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆಗೆ ಮನವಿಯನ್ನ ಸಲ್ಲಿಸೋದು ಏನಂತ ಇಲ್ಲೇ ಅವಕಾಶ ಮಾಡ್ಕೊಡಿ ನಮ್ಮ ಮಕ್ಕಳಿಗೆ ಪ್ರಮುಖವಾಗಿ ನಮ್ಮ ರಾಜ್ಯದ ಮಕ್ಕಳೇನು ವಾಪಸ್ ಆಗಿದ್ದಾರೆ ನಾವು ಇಲ್ಲೇ ಅವರಿಗೆ ಮೆಡಿಕಲ್ ಓದೋದಕ್ಕೆ ಮುಂದುವರ್ಸೋಕೆ ಅವಕಾಶವನ್ನ ಮಾಡ್ಕೊಡಿ ಅಂತ ಕೇಳೋದು ವಿದ್ಯಾರ್ಥಿಗಳ ಮನವಿಯನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ ಮಕ್ಕಳು ಕೂಡ ಇದನ್ನೇ ಮನವಿ ಮಾಡಿ ಇದ್ದಾರೆ ಸದ್ಯ ಕಲಿಗೆ ಹೋಗೋಕ್ಕಂತೂ ಆಗಲ್ಲ ಹಾಗಾಗಿ ಸ್ವಲ್ಪ ಇದನ್ನ ನೋಡಿ ಸ್ವಲ್ಪ ಈ ಮನವಿಯನ್ನ ಪರಿಶೀಲಿಸಿ ಅಂತ ಹೇಳುವಂತಹ ಅವಕಾಶ ಕೂಡ ಈಗ ಸ್ಟೇಟ್ ಗೌರ್ಮೆಂಟ್ ಮುಂದಿದೆ ದೇಶದಲ್ಲಿ ಕೋರ್ಸ್ ಮುಂದುವರ್ಸೋಕೆ ಕೇಂದ್ರ ಸರ್ಕಾರ ವಿಶೇಷ ಕಾನೂನನ್ನ ರಚಿಸಿ ಆ ವಿಶೇಷ ಕಾನೂನನ್ನ ಬಳಸಿಕೊಂಡು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ಆ ಮಕ್ಕಳಿಗೆ ಇಲ್ಲೇ ಮುಂದುವರ್ಸೋಕೆ ಅವಕಾಶವನ್ನ ಮಾಡಿಕೊಡೋಣ ಎಜುಕೇಶನ್ ಅಂತ ಕೇಳಿಕೊಳ್ಳುವಂಥದ್ದು ಮನವಿ ಮಾಡುವಂಥದ್ದು ಈ ರೀತಿಯಾಗಿ ಈಗ ಅವಕಾಶ ಇದೆ ರಾಜ್ಯಗಳಿಗೆ ಕೋರ್ಸ್ ಮುಂದುವರಿಸಲು ವ್ಯವಸ್ಥೆ ಮಾಡಿಕೊಡುವಂತೆ ನಿರ್ದೇಶನ ಮಾಡಬೇಕು ಇದು ಕೇವಲ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಅಲ್ಲ ದೇಶದಲ್ಲಿರೋ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರಕ್ಕೆ ಮನವಿಯನ್ನು ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲ ಕಡೆಯಿಂದ ಹೋಗಿದ್ರು ಎಲ್ಲಿಗೆ ಯುಕ್ರೇನಿಗೆ ಹೋಗಿದ್ರು ಮಕ್ಕಳುಗಳು ಅಲ್ಲಿ ಸ್ವಲ್ಪ ಕಡಿಮೆ ದರದಲ್ಲಿ ವಿದ್ಯಾಭ್ಯಾಸ ವ್ಯಾಸಂಗವನ್ನು ಮುಗಿಸ್ಕೊಂಡು ಬರ್ಬೋದು ಮೆಡಿಕಲ್ ಕಾಲೇಜನ್ನ ಅಂತ ಹಾಗಾಗಿ ಕೇಂದ್ರದ ಅನುಮತಿ ಬಳಿಕ ಕಾಲೇಜುಗಳ ವ್ಯವಸ್ಥೆ ಮಾಡ್ಕೊಳ್ಬೋದು ಅವರೆಲ್ಲಾದರೂ ಓಕೆ ಅಂದುಬಿಟ್ರೆ ಬಟ್ ಏನು ಹೇಳುತ್ತೆ ಅದಕ್ಕಿರೋ ರೂಲ್ಸ್ ರೆಗ್ಯುಲೇಷನ್ ಅಷ್ಟು ಈಸಿ ಇಲ್ಲ ಆಯ್ತು ಮಾಡ್ಕೊಬಿಡಿ ಅಂತ ಹೇಳೋ ಅಷ್ಟು ಈಸಿ ಇಲ್ಲ ನೋಡ್ಬೇಕು ಏನು ಮಾಡುತ್ತೆ ಅಂತ